ಟಿವಿ 24 ಪ್ರೋ ನಾವು ನಿಮ್ಮೊಂದಿಗೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮಹಾಪೌರ ಉಪಮಹಾಪೌರ ಚುನಾವಣೆ ಜನವರಿ ತಿಂಗಳ ಮೊದಲ ಅಥವಾ ಎರಡನೇ ವಾರದಲ್ಲಿ ನಡೆಯಲಿದೆ ಅಂತ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ ಪಾಟೀಲ್ ಹೇಳಿದರು ಇಂದು ಮಹಾನಗರ ಪಾಲಿಕೆಯ ಸಭಾಗ್ರಹದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು ಬೆಳಗಾವಿ ಕಲಬುರಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರ ಉಪಮಹಾಪೌರ ಚುನಾವಣೆ ಏಕಕಾಲಕ್ಕೆ ನಡೆದಿದ್ದರೂ ಕೂಡ ಇದುವರೆಗೆ ಬೆಳಗಾವಿಯ ಮಹಾಪೌರ ಉಪಮಹಾಪೌರ ಚುನಾವಣೆ ನಡೆದಿಲ್ಲ ಎಂದರು ಇನ್ನು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದದ ಪ್ರಶ್ನೆಗಳನ್ನು ತಳ್ಳಿ ಹಾಕಿದ ಶಾಸಕ ಅಭಯ ಪಾಟೀಲ್ ಸುಪ್ರೀಂ ಕೋರ್ಟ್ ನಿರ್ಣಯವನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಇದೀಗ ಗಡಿ ಭಾಗದಲ್ಲಿ ಅಭಿವೃದ್ಧಿ ಮುಖ್ಯ ಎಂದರು ನಂತರದಲ್ಲಿ ನಗರ ಸೇವಕರ ಸಭೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಅನಿಲ್ ಬೆನ್ಕೆ ಮತ್ತು ನಗರ ಸೇವಕರು ಉಪಸ್ಥಿತರಿದ್ದರು ಧಾರವಾಡ ಮಹಾನಗರಪಾಲಿಕೆ ಚುನಾವಣೆ ಏನು ಮಹಾಪೌರ ಚುನಾವಣೆ ಎರಡು ದಿನ ಹಿಂದೆ ಆಗಿತ್ತು ಅಲ್ಲಿ ತನಕ ಒಬಿಸಿ ಸಂಬಂಧಪಟ್ಟಂತ ನಿರ್ಣಯಗಳು ಆಗ್ತಾ ಇರೋದರಿಂದ ಯಾವುದು ಮಹಾನಗರ ಪಾಲಿಕೆ ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಮತ್ತು ಬೆಳಗಾವಿ ಮೂರು ಮಹಾನಗರ ಪಾಲಿಕೆ ಚುನಾವಣೆ ಒಮ್ಮೆ ಆಗಿದ್ದು ಆದರೆ ಯಾವುದು ಮಹಾಪೌರ ಚುನಾವಣೆ ಆಗಿಲ್ಲ ಹಿಂಗಾಗಿ ಕಾಯ್ದೆಯ ಸಮಸ್ಯೆ ಇದ್ದಿದ್ದರಿಂದ ಯಾವಾಗ ಆದರೆ ಹುಬ್ಬಳ್ಳಿ ಧಾರವಾಡ ಆದ ನಂತರ ಮಾತ್ರ ಎಲ್ಲ ಮಹಾನಗರ ಪಾಲಿಕೆ ಎಲ್ಲಿ ಉಬಿಸಿ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡ್ರನ್ನುವಂಥದ್ದು ನಮ್ಮದು ಎರಡು ತಿಂಗಳು ಲೇಟ್ ಆಗಿ ಆಗ್ತಾ ಇದೆ ಜನವರಿ ಮೊದಲನೇ ಅಥವಾ ಎರಡನೇ ವಾರದೊಳಗೆ ಆಗ್ತದೆ ಅನ್ನುವಂಥದ್ದು ನಿನ್ನೆ ಎಲ್ಲ ಚರ್ಚೆ ಮಾಡಿದಾಗ ಚುನಾವಣಾ ಆಯೋಗಕ್ಕೆ ಕೇಳಿಕೊಂಡು ಜನವರಿ ಅಥವಾ ಎರಡನೇ ವಾರದೊಳಗೆ ಅದನ್ನು ಕ್ಲಿಯರ್ ಮಾಡ್ತೀವಿ ಅನ್ನುವಂಥದ್ದು ಇವಡಿ ಅಧಿಕಾರಿಗಳು ಇರ್ಬೋದು ನಾನು ಹೋದ ವಾರ ನಾನು ಬೆಂಕಿಯವರು ಮುಖ್ಯಮಂತ್ರಿಯವ್ರನ್ನು ಬೆಂಡಿಗಿದ್ದೆ ಅವರು ಯಾವಾಗೂ ಮಾಡ್ಬೋದು ಈಗ ನಮ್ದೇನು ಅಭ್ಯಂತರಿಂದ ಅಂತ ಹೇಳಿದರು ಅದೇ ಪ್ರಕಾರ ಈಗ ಇವಡಿ ಅಧಿಕಾರಿಗಳು ಹೇಳಿದ್ದಾರೆ ಜನವರಿ ಮೋಸ್ಟ್ಲಿ ನನಗೆ ಅಂದಾಜಿದ್ದು ಬಂದು ಜನವರಿ ಆರು ಅಥವಾ ಜನವರಿ ಒಂಬತ್ತಕ್ಕೆ ಆಗ್ಬೋದು ಅಂತೇಳಿ ನಮ್ಮ ಅಂದಾಜ ಅದ ಅಂದರೆ ಜನವರಿ ಮೊದಲನೇ ಅಥವಾ ಎರಡನೇ ವಾರದೊಳಗೆ ಹೀಗಾಗಿ ಆ ಎರಡು ದಿವಸದೊಳಗೆ ನಮ್ಮ ಪ್ರಕಾರ ನಮ್ಮ ಇರುವಂತಹ 35 ಸದಸ್ಯರು ನಾವು ಇಬ್ಬರು ಮಂದಿ ಶಾಸಕರು ಇಬ್ಬರು ಜನ ಲೋಕಸಭಾ ಸದಸ್ಯರು ಕೇಳಿದ್ರೆ ನಾವು ಈ ರೀತಿ ಆಗ್ಬೋದು ಆರು ಅಥವಾ ಒಂಬತ್ತು ಆ ದಿವಸಗಳಾಗದರೆ ಅಂತೇಳಿ ಅವರು ಅದೇ ಒಂದು ಹೇಳಿದ್ದಾರೆ ಎರಡು ಮೂರು ದಿವಸದೊಳಗೆ ಕೆಟಗರಿ ಅನೌನ್ಸ್ ಆಗ್ಬೋದು ಅಲ್ಲ ಅವ್ರಿಗೆ ಅಭಿಪ್ರಾಯ ಈ ಒಬಿಸಿ ಸಂಬಂಧದ್ದು ಇನ್ನೊಮ್ಮೆ ಅಡ್ವೊಕೇಟ್ ಜನರಲ್ ತಗೋತ ತಗೊಂಡು ಅನೌನ್ಸ್ ಮಾಡೋ ಡೇಟ್ ಮತ್ತೆ ಕೆಟ್ಟಾಗಿದೆ ಇದ್ದಿದ್ದು ನಿಮ್ಮಲ್ಲಿ ಒಬಿಸಿ ಕ್ಲಿಯರ್ ಆತ ಅಥವಾ ಇನ್ನ ಸುಪ್ಕೊಡ್ ಅಲ್ಲ ಅದು ಎರಡು ದಿವಸದಾಗ ಅವ್ರು ಒಟ್ಟು ಯಾವ್ದು ನಿರ್ಣಯವನ್ನು ಫೈನಲ್ ಒಟ್ಟು ಮೇಯರ್ ಇಲೆಕ್ಷನ್ ಈ ಸಲ ಪೆಂಡಿಂಗ್ ಉಳಿದ ಬಟ್ ಅದನ್ನು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದಾರೆ ಅವರು ಒಪಿನಿಯನ್ ತಗೊಂಡು ಎರಡು ದಿವಸದಾಗ ಆ ದಿವಸ ಮಾತ್ರ ಒಂದು ನನ್ನ ಲೆಕ್ಕನೆ ಇನ್ನೊಂದು ವಾರದೊಳಗೆ ಬರೋ ಬುಧವಾರ ಗುರುವಾರ ಒಳಗೆ ಡೇಟ್ ಅನೌನ್ಸ್ ಆಗಬೇಕು ಮತ್ತು ಕೆಟಗರಿ ಅನೌನ್ಸ್ ಆಗಬೇಕು ಹೀಗಾಗಿ ಮೊದಲನೇ ಮಹಾಪೌರ ಭಾರತೀಯ ಜನತಾ ಪಕ್ಷದ ಬೆಳಗಾವಿ ಮಹಾನಗರ ಪಾಲಿಕೆ ಇತಿಹಾಸದೊಳಗೆ ರಾಜಕೀಯ ಪಕ್ಷದ ಮೊದಲನೇ ಮಹಾಪೌರ ಬರುವಂಥ ಜನವರಿಗಳು ನಿಶ್ಚಿತವಾಗಿ ಎಫೆಕ್ಟ್ ಆಗಿದೆ ಯಾಕಂದ್ರೆ ಗುಜರಾತ್ ಚುನಾವಣೆ ಬರೀ ನಮ್ಮ ಸರ್ಕಾರ ಬಂದಿದ್ದಕ್ಕೆ ಇಫೆಕ್ಟ್ ಆಗ್ತದೆ ಅಂತ ಹೇಳಿದ್ರಲ್ಲ ಯಾವ ಮಟ್ಟಕ್ಕೆ ಅಲ್ಲಿ ಚುನಾವಣೆ ಎರಡು ಕಾರಣದವು ಸರ್ಕಾರ ಬಂದದ್ದು ಪರಿಣಾಮ ಆಗ್ತೈತೆ ಅಂತಂದ ಅಲ್ಲಿ ಕಾಂಗ್ರೆಸ್ ಎಷ್ಟು ವೀಕ್ ಆಗಿದೆ ಅನ್ನೋದು ಹೆಚ್ಚು ಪರಿಣಾಮ ಹಿಮಾಚಲ ಏನು ಹಿಮಾಚಲ ಹಿಮಾಚಲದ ಇನ್ನೊಂದು ಆರು ತಿಂಗಳು ಏನು ಹೇಳಿದ ಒಟ್ಟು ಆರು ತಿಂಗಳು ಅಂತ ಅರ್ಥ ಮಾಡ್ಕೊಂಡು ನಿಮ್ಗೆ ಅಲ್ಲಿ ಆಪರೇಷನ್ ಕಮಲ್ ಆಗುತ್ತೆ ಅಲ್ಲ ನಾ ಏನು ಹೇಳ್ತೀನಿ ನೋಡ್ರಿ ಈಗ ಈಗ ನಮ್ಮಲ್ಲಿ ಏನು ಕರೆದಿದ್ದು ನಾವು ಅವ್ರಾಗಿ ಬಂದಿರೋ ಇಲ್ಲೂ ಇಲ್ಲಿ ಈಗ ಮತ್ತೆ ಇನ್ನು ಅವರಲ್ಲಿ ಈಗ ನೋಡ್ರಿ ಈಗ ಆಸೆ ಬಂದಂತರ ಅವ್ರು ಅವ್ರಿಗೆ ಸ್ಥಿತಿ ಇಲ್ಲ ಅವರ ಓಡಾಡ್ತಾರೆ ಯಾವ ವೀಕೆಂಡ್ ನಿಮ್ಮ ಪೇಪರ್ನ ಬಂದು ಏನೋ ಛತ್ತೀಸ್ಗಢ ಕೂತಿದ್ದಾರೆ ಅಂತ ಹೇಳೋ ಇನ್ನೂ ಆಸೆ ಇನ್ನೂ ಆಪರೇಷನ್ ಕಮ್ಮಿ ಭಯಕ್ಕೆ ಹೋಗಿ ಸರ್ ಈಗ ನಾವೊಂದು ಹೇಳ್ತೇನೆ ನಿಮ್ಮ ಮನಸ್ಸಿನಾಗ ಇಲ್ಲದ ನಿಮ್ಮ ಆಪರೇಷನ್ ಮಾಡಕ್ ಸಾಧ್ಯ ಇದ್ದೀನಿ ಯಾರ ನೀವು ಮಾಡಿದ್ದು ನಾವೆಲ್ಲೋ ಆಪರೇಷನ್ ಕಮಲ್ ನೀವು ಕೊಟ್ಟಿದ್ದು ಆಪರೇಷನ್ ಕಮಲ್ ಅಂತ ಹೇಳಿ ಮನಸ್ಸಿನಾಗ ಇದ್ದಾಗ ಯಾರು ನನ್ನ ಆಪರೇಷನ್ ಮಾಡಕ್ ಸಾಧ್ಯ ಪೇಷಂಟ್ ಅಡ್ಮಿಟ್ ಆಗ್ಲಾರ್ದು ಹೆಂಗ್ ಆಪರೇಷನ್ ಮಾಡ್ತಾರೆ ಅಲ್ಲ ಅದೇ ಅವ್ನ ಸ್ವಂತ ಇಂಟ್ರೆಸ್ಟ್ ಇದ್ದಾಗ ಇದು ಮಾಡ್ಬೋದು ಸುಮ್ಮನೆ ನಾವು ಆಪರೇಷನ್ ಆಪರೇಷನ್ ನಮ್ ಕಡೆ ಕತ್ರಿನು ಇಲ್ಲ ಬಿಜೆಪಿ ಅವ್ರ ಕಂಡ್ರೆ ಭಯ ಸರ್ ಅನಿಸ್ತೇಷ್ಯಾ ಮಾಡ್ತಾರ ಒಮ್ಮೆ ಅಂತ ಜನ ಎರಡ್ ಸಾವಿರದ ಇಪ್ಪತ್ ಮೂರು ಮೇನೆ ಉತ್ತರ ಕೊಡ್ತಾರ ನಮ್ಮದು ಸುಮ್ಮ ಜಂಬ ಕೊಚ್ಕೊಂಡು ಜನ ಉತ್ತರ ಕೊಡ್ತಾರ ಅದ್ರ ಬಗ್ಗೆ ಮತ್ತೊಂದು ಚರ್ಚೆ ಮಾಡ್ತಾರೆ ಈ ಮೇಯರ್ ಚುನಾವಣೆ ಬಗ್ಗೆ ಅಲ್ಲ ನಿಮ್ಮಿಬ್ಬರ ಕಾರಣದಿಂದ ಅದು ಇಲೆಕ್ಷನ್ ಮುಂದೆ ಹೋಗ್ತಾ ಐತಿ ನಿಮ್ಮಿಬ್ಬರಿಗೂ ಗೌನ್ ಕೊಡ್ತೀವಿ ಅಂತೆಲ್ಲ ಪ್ರಚಾರ ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡೋ ಈಗ ಯಾವ್ಯಾವ ಮಾನದಂಡಗಳನ್ನ ಅನುಸರಿಸ್ತೀರ ಅಂದ್ರೆ ಪಕ್ಷಕ್ಕಾಗಿ ದುಡ್ದವ್ರ
ಹಳಬ ಕಾರ್ಯಕರ್ತರು ಯಾರ್ದಾರು ಅದ್ರಾಗ ನಗರ ಸೇವಕರಾದಲ್ಲಿ ಅಂತವ್ರು ಕೊಡ್ತಾರೆ ಅಂದ್ರೆ ಒಂದ್ ಏನ್ರ ಕ್ರೈಟೇರಿಯಾ ಬೇಕಲ್ಲ ಸರ್? ಅದು ಕೆಟಗರಿ ಬಂದು ಅಂತಾರ, ರಾಜ್ಯದಿಂದ ಒಂದು ಸಮಿತಿ ಆದ್ರ ಸಮಿತಿಯ ಉಪಯೋಗಪಟ್ಟ ಪಕ್ಷದಿಂದ ಅದಕ್ಕೆ ಕಾರಣ ಇರ್ತದೆ. ಅವ್ರು ನಿರಾಸಕ್ತಿ ಆಗಿದ್ರು ಅಂದ್ರೆ ನಮ್ಮ 35 ಜನ ಕಾರ್ಪೊರೇಟರು ಎಂದು ಫೀಲ್ಡ್ನಾಗ ಅಡ್ಡಾಡ್ದಿಲ್ಲ, ಇವ್ರು ಎಲ್ಲರೂ ಮನೆಯಾಗ ಕುಂದು ಬಿಡ್ತಿದ್ರು. ನೀವು ಸಾರ್ವಜನಿಕರನ್ನ ಕೇಳ್ರಿ, ಬೇಕಾದ್ರೆ ನಮ್ಮ ವಿರೋಧಕರನ್ನ ಕೇಳ್ರಿ. ಬಹುತೇಕ ಕಾರ್ಪೊರೇಟರ್ ಹಿಂಗೆ ಇರ್ತಾರ ಅನ್ನೋದು ಮೊದಲನೇ ಸಲ ಬೆಳಗಾವಿ ಜನ ಗುರುತಾಗಿದ್ರು. ಮುಂಜಾನೆಯಿಂದ ವಾರ್ಡ್ನಾಗ ಅಡ್ಡಾಡೋದು ಜನ ಕೆಲಸ ಮಾಡೋದು. ಈಗ ಕಾರ್ಪೊರೇಟರ್ಗಳು ನಿರಾಸಕ್ತಿ ಆಗಿಲ್ಲ, ಕೆಲವೊಂದು ಮಂದಿ ವಿರೋಧಕರು ನಿರಾಸಕ್ತಿ ಆಗಿಲ್ಲ. ಅದು ಎಲ್ಲಿ ಅಸ್ತಿತ್ವದಾಗ ಐತಿ ಹೇಳ, ಅಸ್ತಿತ್ವನಾಗ ಇದ್ದರ ಬಗ್ಗೆ ಮಾತಾಡ್ತಂತ ನಂದು ಟೈಮ್ ವೇಸ್ಟ್. ನೋಡ್ರಿ, ಜನ 35 ಜನ ಆರಿಸಿ ಉತ್ತರ ಕೊಟ್ಟಿದ್ದಾರ. ಹೀಗಾಗಿ ಇಂಥ ಇವ್ರಿಗೆ ನಾನು ಹೋದ ಸಲ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಟೈಮ್, ಆ ಟೈಮ್ ಸುದಾಗ ಮಹತ್ವ ಇರ್ತೈತಿ, ಟೈಮ್ ವೇಸ್ಟ್ ಮಾಡೋದು. ಅಲ್ಲ, ನನಗೆ ಜವಾಬ್ದಾರಿ ಕಾರ್ಡ್ ಹೇಳ್ತಾರೆ ನಿಮ್ಗೆ, ಅವು ಚರ್ಚೆ ನಡೆದವ ಅಂದ್ರೆ ಅವರು ಅಲ್ಲಿ ಯಾವಾಗ ಆಗ್ತೈತಿ ಮುಗುರಿ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಅವು ಚರ್ಚೆ ನಡೆದವ ಅವರು ಯಾವಾಗ ಆಗ್ಬೇಕು. ಉತ್ತರದವ್ರು ಆಗ್ತಾರೋ ದಕ್ಷಿಣದವ್ರು ಆಗ್ತಾರೆ, ಬಿಜೆಪಿ ಅವ್ರ ಆಗ್ತಾರೆ. ನಮ್ಮಲ್ಲಿ ಯಾರು ಲಾಬಿ ಮಾಡಿಲ್ಲ. ನೀವು ನೋಡಿರ್ಬೇಕಾರ ಇವತ್ತಿನ ತನಕ ನಾನು ನಮ್ಮ ಕಾರ್ಪೊರೇಟರ್ ಬಗ್ಗೆ ಅಭಿಮಾನ ಐತಿ. ನಿಮ್ಗೆ ಯಾರೋ ಒಂದ್ ಇಬ್ಬರು ಮಂದಿ ನೀವು ಕೆಡಿಗಿದಾಗ ಆಫ್ ದ ರೆಕಾರ್ಡ್ ಎಂದು ಹೇಳ್ಬೋದು. ಆದ್ರೆ ಸಾರ್ವಜನಿಕವಾಗಿ ಎಲ್ಲಿ ಒಬ್ಬರ ಮನೆಗೆ ಹೋಗಿ ಲಾಬಿ ಮಾಡದೇ ಇರುವಂತ 35 ಜನ ಕಾರ್ಪೊರೇಟರ್ ಹಿಂಗೆ ಸಿಗೋದು ಕಠಿಣ ಅದ. ಯಾಕಂದ್ರ ನಾನು ನೋಡಿದ್ರೆ ಇದ ಬೇರೆ ಪಾರ್ಟಿ ಒಳಗೆ ಇತ್ತಂದ್ರೆ ಚೀತಿ ಚಿನ್ನಾರ ಹೆಂಗ್ ಹೋಗ್ತಿತ್ತು ಇಷ್ಟ. ಯಾರು ಮಾಡ್ತಾರ ಅವ್ರು ಹೋಗ್ತಾರೆ, ಮತ್ತೆ ಯಾರು ಮಾಡ್ತಾರ ನಾವು ಒಬ್ರು ಕೈಯಾಗಿ ಇಬ್ರು ಕೈಯಾಗಿ. ಈಗ ನಾನೇ ಅಂದ್ರೆ ನಾ ಮನೆ ವಿಜಯಪುರ ಎಲೆಕ್ಷನ್ ಕೊಟ್ಟಿದ್ವಿ, ಅಲ್ಲಿ ಒಂದು ಸಮಿತಿ ಮಾಡಿದ್ರು, ಆ ಸಮಿತಿ ಪ್ರಕಾರ ಟಿಕೆಟ್ಗಳು ಹಚ್ಚಿಗೆ ಅದು. ನಮ್ಮಲ್ಲಿ ಇನ್ನೂ ಸಮಿತಿ ಮಾಡಿದ್ರು, ಬೆಂಕಿ ಏದಾರ ಟಿಕೆಟ್ ಅಥವಾ ಅಭಯ ಪಟ್ಟಿಗೆ ಏದಾರ ಟಿಕೆಟ್ ಅಲ್ಲ, ಎಲ್ಲ ಪಕ್ಷದ ಹೇರ್ ಕೂಡ ಏನು ಸಮಿತಿ ಹೇಗಿದೆ ಕೋರ್ಕೆ ಮಾಡಿ ಆಗ್ಬೇಕಂದ್ರೆ ಏರ್ ದಿನ ಚುನಾವಣೆನು ಇದಕ್ಕೊಂದು ರಾಜ್ಯದಿಂದ ಸಮಿತಿ ಆಗ್ತದೆ. ಆ ಸಮಿತಿ ನಿರ್ಣಯ ಮಾಡ್ಬೋದು ಯಾರ್ಯಾರು ಅಪೇಕ್ಷಿತ ಅವ್ರು ನೋಡ್ಬೋದು. ನೋಡ್ರಿ, ನಮ್ದೆಲ್ಲರದು ಅಪೇಕ್ಷೆ, ಬೆಳಗಾವಿ ಜನರದ ಅಪೇಕ್ಷೆ ಇತ್ತು. ಯಾರು ರಾಜಕಾರಣಿ ಒಂದು ಬಿಟ್ಟು ಓಟ್ ನಿರ್ಣಯ ಬೇಗ ಬರ್ತಂತ ನಮ್ಮ ಅಭಿಪ್ರಾಯ ಅದ. ಮತ್ತೆ ಏನ್ ಕೊಡ ನಿರ್ಣಯ ಬರ್ತದೆ ಅದ್ರ ಬಗ್ಗೆ ಚರ್ಚೆನೇ ಬೇಡ. ಕಲ್ಲು ತೂರಾಟ ಗಾಡಿಗಳು ಧ್ವಂಸ ಮಾಡೋದು ಹೇಳ್ತೀನಿ. ಕಾಯ್ದೆಯನ್ನ ಯಾರೋ ಕೈಗೆ ಎತ್ಕೋಬಾರ್ದು ಒಂದು. ಎರಡನೇದ್ದು ಜನ ಭಾಳ ಹುಷಾರಾಗಿದ್ದಾರೆ ಬೆಳಗಾವಿ ಜನ, ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಭಾಷೆ ಮಾಡೋದಲ್ಲ. ಮತ್ತೆ ಅದು ಕಟ್ ಆ್ಯಂಡ್ ಪೇಸ್ಟ್ ಹಚ್ಚಿ ಮತ್ತೆ ಅದು ಉದ್ದಿನ ವಾತಾವರಣ ಮಾಡುವಂತ ನಮ್ಗೆ ಅವಶ್ಯಕತೆ ಇಲ್ಲ. ಕೋರ್ಟ್ ನಿರ್ಣಯ ಬೇಗ ಬರ್ರಿ, ನಾವು ಮುಖ್ಯಮಂತ್ರಿಯವ್ರಿಗೆ ಹೇಳಿದ್ದೀವಿ, ಕೋರ್ಟ್ ನಿರ್ಣಯ ಬೇಗ ಬರೋ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಿ ಅವರು ಪ್ರಯತ್ನ ಮಾಡಿ ಕೋರ್ಟ್ ನಿರ್ಣಯ ಏನು ಬರ್ತದೆ ಎಲ್ಲರೂ ಹೋಗ್ತಾರೆ. ಹೀಗಾಗಿ ಮತ್ತೆ ಏನು ನಿಮ್ಮ ಮುಖಾಂತರ ನಾವು ಕೇಳಿ ನಾವೇನು ಹೆಲ್ತ್ ಡಿಟೇಲ್ ಹೋಗಿಲ್ಲ, ಫೈನಲ್ ಹೇರಿಂಗ್ ಡೇಟ್ಗೋ 2-3 ಏನೋ ಬಂದು ಹೋಗಿದ್ದು. ಅದಕ್ಕೆ ಅಪೇರಾಗಿ ಅಲ್ಲಿ ವಾದ ವಿವಾದ ಎಲ್ಲಿ ಸುಪ್ರೀಂ ಕೋರ್ಟ್ನಾಗ ಕಾವೇರಿ ವಾತಾವರಣ ತಯಾರಾಗಿತ್ತು ವಾದ ವಿವಾದ ಮುಖಾಂತರ. TV 24 Pro ನಾವು ನಿಮ್ಮೊಂದಿಗೆ.